ಏನನ ಸೇವೆ ಮಾಡಬೇಕಾಗಿತ್ತು ಬಟ್ ಅವರು ಕಮ್ಮಿ ಮಾಡಿರೋದು ಕಮ್ಮಿ ಏನೋ ಸೋಲ್ಸ್ಬಿಡ್ರು ಸರ್ ಈ ಸರ್ ಗ್ಯಾರಂಟಿ ಕೇಳ್ತಾರೆ ಸರ್ ಈಗ ಅನುಕಂಪ ಇದ್ರೆ ನಮ್ಮ ತಂದೆ ತಾಯಿ ನಾವು ನೋಡ್ಕೊಬೇಕಷ್ಟೇ ಹಂಗ ಅನ್ಬಿಟ್ಟು ಕ್ಷೇತ್ರನೆಲ್ಲ ಅನುಕಂಪದಿಂದನೇ ಸಾಕ್ತೀನಿ ಅನ್ನೋದು ನಾವು ವಿದ್ಯಾವಂತರಾಗಿ ನಾವು ಒಪ್ಪುವಂಥದ್ದಲ್ಲ ಇವರು ಕಾಂಗ್ರೆಸ್ ಗೆಲ್ಲೋದಕ್ಕೆ ಅದೊಂದು ಮೂಲ ಕಾರಣ ಆಯ್ತುಬಿಟ್ರೆ ಅವ್ರಿಗೆ ಅವಕಾಶ ಇತ್ತು ಎರಡು ಸಾರಿ ಪ್ರತಿಯೊಂದು ಕೆಲಸಕ್ಕೂ ಬಿಜೆಪಿ ಕೊಡಲಿಲ್ಲ ಬಿಜೆಪಿ ಕೊಡಲಿಲ್ಲ ಅಂತಾನೆ ಅದಕ್ಕೆ ನಾವು ಕಾರಣನ ಕಷ್ಟದಲ್ಲಿದ್ದಾಗ ಯಾರು ಬಂದು ಹೆಲ್ಪ್ ಮಾಡಿರ್ತಾರೆ ಅನ್ನೋ ಜನಕ್ಕೂ ಗೊತ್ತಿದೆ ಈಗ ಅಧಿಕಾರ ಸಿಕ್ಕಿದ ಮೇಲೆ ಹೆಲ್ಪ್ ಮಾಡೋದು ಎಲ್ಲರೂ ಮಾಡ್ತಾರೆ ನಾನು ಕೋಟಿ ರೂಪಾಯಿ ಸಿಕ್ಕರೆ ನಾನು 50 ಲಕ್ಷ ದಾನ ಮಾಡ್ತೀನಿ ಏನು ಇಲ್ಲದಾಗ ಕಷ್ಟದವರಿಗೆ ಅಂತ 1 ರೂಪಾಯಿ ಕೊಟ್ರೆ 1 ರೂಪಾಯಿ ಬೆಲೆ ಇರುತ್ತೆ ಅದನ್ನ ಮಾಡಿದ್ದಾರೆ ಧೀರಜು ಧೀರಜ್ಗೆ ಒಂದು ಅವಕಾಶ ಕೊಡಬೇಕು ಕೊಡಬೇಕು ಯುವಕರಿಗೆ ಬರಬೇಕು ಅವನು ಆಯಪ್ಪನು ನೆಕ್ಸ್ಟ್ ಮಾಡಲಿಲ್ಲ ಅಂದ್ರೆ ಅವನು ಬಿಟ್ಟು ಇನ್ನಾವ ಯುವಕರು ಇಲ್ಲ ಅನುಭವ ಇರುವಂತವರು ಅವರು ಕೊಡಬೇಕು ಯಾಕಂದ್ರೆ ಯಾರೋ ಗೆದ್ದು ಬಿಟ್ಟಿದ್ದಾರೆ ಅವರು ಮಾಡೋರೆ ಅಂತಂದ್ರೆ ಅವರು ಇರೋವರೆಗೂ ಅವರನ್ನೇ ಗೆಲ್ಲಿಸ್ಕೊಂಡು ಹೋಗಕ್ಕೆ ಒಬ್ಬಿಟ್ಬಿಟ್ರೆ ಬೇರೆಯವ್ರಿಗೆ ಅವಕಾಶ ಎಲ್ಲಿಂದ ಬರುತ್ತೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಏನು ಹೇಳ್ತೀರಾ ಯಾರು ಆಗ್ತಾರೆ ದೊಡ್ಡಬಳ್ಳಾಪುರ ಮುಂದೆ ಸರ್ ಇಲ್ಲಿ ವೆಂಕಟಮಣೆ ಅವರು 10 ವರ್ಷದಿಂದ ರಾಜ್ಯಭಾರ ಮಾಡವರೆ ಆಡಳಿತ ಮಾಡವರು ಇಲ್ಲಿ ನಮ್ಮ ಯುವಕರ ಅಭಿಪ್ರಾಯ ಏನು ಅಂತಾರೆ ಒಬ್ಬ ಕ್ಯಾಂಡಿಡೇಟ್ ಗೆ 10 ವರ್ಷ ಸಾಕು ಒಂದು ಊರ್ನ ಒಂದು ಲೆವೆಲ್ ಗೆ ತಗೊಂಡ್ಬರೋದಿಕ್ಕೆ ಸಾಕು ಇವರಕ್ಕೂ ಯುವಕರಿಗೆ ಬಿಟ್ಕೊಡ್ಬೇಕು ಪಕ್ಷ ನಮಗೆ ಬೇರೆ ಕರೋನಾ ಅಂತ ಕಷ್ಟಕಾಲದಲ್ಲಿ ಊರಲ್ಲಿ ಇದ್ದು ಯುವಕರಿಗಾಗಲಿ ವಯಸ್ಸಾದಂಥವ್ರಿಗಾಗಲಿ ಏನನ್ನ ಸೇವೆ ಮಾಡಬೇಕಾಗಿತ್ತು ಬಟ್ ಅವ್ರು ಕಮ್ಮಿ ಮಾಡಿರೋದು ಕಮ್ಮಿ ಆ ಮಟ್ಟಕ್ಕೆ ಯೋಚನೆ ಮಾಡಿದ್ರೆ ಧೀರಜ್ ಮುಂಡ್ರಾಜ್ ಅವರು ಅವತ್ತಿಂದನು ಒಂದೇ ಲೆವೆಲ್ಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಪಕ್ಷ ಈಗ ಬಿಜೆಪಿ ಕಡೆಯಿಂದ ಗುರುತಿಸ್ಕೊಂತಾ ಇರ್ಬೋದು ಮೂಲ ಬಿಜೆಪಿನೇ ಇರ್ಬೋದು ಬಟ್ ಅವರು ಸಹಾಯ ಮಾಡೋಕೆ ಬಂದಾಗ ಒಂದು ಅದ್ಯಾವುದೋ ಟ್ರಸ್ಟು ಅಂಜನಾರಿ ಟ್ರಸ್ಟ್ ಕಡೆಯಿಂದ ಮಾಡಿದ್ರು ಬಟ್ ಅವ್ರು ಮಾಡಿರೋದೆಲ್ಲ ಒಳ್ಳೆ ಕೆಲಸಗಳೇ ಮಾಡಿದ್ದಾರೆ ನಮ್ಮ ಅಭಿಪ್ರಾಯ ಯುವಕ ಬಂದವನೇ ಅವನಿಗೊಂದು 10 ವರ್ಷ ಬೇಡ ಒಂದು 5 ವರ್ಷ ಕೊಟ್ಟಾಗ ಆದ ವಿದ್ಯಾವಂತ ನಾವು ವಿದ್ಯಾವಂತರೆ ನಾವು ಡಿಗ್ರಿ ಹೋಲ್ಡ್ರೆ ಬಟ್ ನಾವು ಕೆಲಸ ಹುಡ್ಕೋಕೆ ಹೋದಾಗ ಕೆಲಸ ಯಾರೂ ಸೃಷ್ಟಿ ಮಾಡಲಿಲ್ಲ ಕೊಡಲೂ ಇಲ್ಲ ಬಟ್ ಈಗ ಆತ ಉದ್ಯೋಗ ಮೇಳ ಮಾಡ್ತಿದ್ದಾರೆ ಅದೊಂದು ತಿರ್ಗಾ ವಿದ್ಯಾವಂತ ಆಗಿರೋದ್ರಿಂದ ಎಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಐಡಿಯಾ ಇರುತ್ತೆ ಅದನ್ನ ಇಲ್ಲಿರೋ ವಿದ್ಯಾವಂತರಿಗೆ ತಲುಪಿಸೋ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅವ್ರ ಮೇಲಿದೆ ಈಗ ಸರ್ ಈಗ ಬಿಜೆಪಿಯಿಂದ ಕರಿಗೌಡರು ಕೂಡ ನಿಲ್ತಾ ಇದ್ದಾರೆ ನೀವು ವಿದ್ಯಾವಂತರು ಅಂತ ಹೇಳಿದ ಪ್ರಶ್ನೆ ಕೇಳ್ತೀನಿ ಐಎಎಸ್ ಅಧಿಕಾರಿಗಳು ಅವರು ರಾಷ್ಟ್ರದಲ್ಲಿ ಅವರು ಅಲ್ಲ ಕರಿಗೌಡರ ಬಗ್ಗೆ ಎರಡು ಮಾತಿಲ್ಲ ಕರಿಗೌಡರು ಸಣ್ಣ ಒಳ್ಳೆಯವರೇ ಇಲ್ಲ ಅಂತಲ್ಲ ಊರಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಬಟ್ ಅವರು ನಮಗೆ ನಮ್ಮ ಅಭಿಪ್ರಾಯ ಇಲ್ಲಿ ಎಂ ಪಿ ಕ್ಯಾಂಡಿಡೇಟು ತಕ್ಕನಾಗಿಲ್ಲ ನೆಕ್ಸ್ಟ್ ನಮ್ಮ ಕರಿಗೌಡರು ಎಂ ಪಿ ಕ್ಯಾಂಡಿಡೇಟ್ಗೆ ನಿಂತ್ಕೊಂಡ್ರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆನೇ ಒಂದು ಮಟ್ಟಕ್ಕೆ ಬೆಳೆಸ್ಬೋದಂತ ಒಳ್ಳೆ ಗುಣ ಅವರಲ್ಲಿದೆ ಬಟ್ ದೊಡ್ಡಬಳ್ಳಾಪುರ ತಾಲೂಕು ಮಟ್ಟಕ್ಕೆ ನಮಗೆ ಧೀರಜ್ ಈಗ ಸದ್ಯಕ್ಕೆ ಕಣ್ಣು ಕಾಣಿಸ್ತಾ ಇರೋ ವಿದ್ಯಾವಂತ ಪ್ಲಸ್ ಸ್ಪೀಡ್ ಇರೋಂಥ ಹುಡುಗ ಇನ್ನು ಜೆ ಡಿ ಎಸ್ ಇಂದ ಮುನೇಗೌಡರು ಅಲ್ಲೇ 2 ಸರಿ ಸೋತವ್ರೆ ಈ ಸರಿ ಗೆಲ್ಸ್ತಾರೆ ಜನ ಏನೋ ಸೋಲ್ಸ್ಬಿಟ್ರೆ ಸರ್ ಈ ಸರಿ ಗ್ಯಾರಂಟಿ ಕೇಳಿಸ್ತಾರೆ ಸರ್ ಈಗ ಅನುಕಂಪ ಇದ್ರೆ ನಮ್ಮ ತಂದೆ ತಾಯಿ ನಾವು ನೋಡ್ಕೊಬೇಕಷ್ಟೇ ಹಂಗ ಅನ್ಬಿಟ್ಟು ಕ್ಷೇತ್ರನೆಲ್ಲ ಅನುಕಂಪದಿಂದನೇ ಸಾಕ್ತೀನಿ ಅನ್ನೋದು ನಾವು ವಿದ್ಯಾವಂತರಾಗಿ ನಾವು ಒಪ್ಪುವಂಥದ್ದಲ್ಲ ಯಾಕಂದ್ರೆ ಅವರು ಸೋತಿದ್ದಾರೆ ಸೋಲೋದಕ್ಕೆ ಕಾರಣ ಯಾರು ಒಂದ್ಸಾರಿ ಚನ್ನಗಪ್ಪ ಅವರು ಅವ್ರದೇ ಪಕ್ಷದವ್ರ ಕಾರಣ ಆದರು ಒಂದ್ಸಾರಿ ಬಿ ಜೆ ಪಿಯಿಂದ ನರಸಿಂಹಸ್ವಾಮಿ ಅನ್ನೋ ನಿಂತಿದ್ರು ಅವರು ಅವರಿಂದ ಸೋತರು ಬಿಟ್ಟರೆ ಇವರು ಕಾಂಗ್ರೆಸ್ ಗೆಲ್ಲೋದಕ್ಕೆ ಅದೊಂದು ಮೂಲ ಕಾರಣ ಆಯ್ತುಬಿಟ್ರೆ ಅವ್ರಿಗೆ ಅವಕಾಶ ಇತ್ತು ಎರಡು ಸಾರಿ ಬಟ್ ಈಗ ಅನಾರೋಗ್ಯನೂ ಇರ್ಬೋದು ಅಂದ್ಕೊಂಡು ನಮ್ಗೆ ತಿಳಿದ ಮಟ್ಟಕ್ಕೆ ಬಟ್ ಯುವಕರಿಗೆ ಪಕ್ಷಗಳಾಗಿ ಹೇಳ್ತಾರೆ ಯುವಕರಿಗೆ ಆದ್ಯತೆ ಕೊಡ್ರಿ ಆದ್ಯತೆ ಕೊಡ್ರಿ ಅಂತ ಯುವಕರಿಗೆ ಯಾರು ಕೊಡಲ್ಲ ಈಗ ಯುವಕ ಬಂದವನೇ ಬಿಡ್ರಿ ಮಾಡಲಿ ಒಂದು ಸ್ವಲ್ಪ ಫಸ್ಟ್ ಟೈಮ್ ಕ ಬಂದಿದ್ದಾನೆ ಅಪ್ಪ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾನೆ ನಮ್ಮ ಕಣ್ಣಾಗೆ ಕರೋನಾ ಟೈಮ್ನಾಗೆ ಯಾರು ಕಾಣಿಸ್ಕೊಂಡಿಲ್ಲ ಯಾಕಂದ್ರೆ ಅವಾಗಿನ ಲೆಕ್ಕಕ್ಕೆ ಕರೋನಾ ಟೈಮ್ನಾಗೆ ನಮ್ಮನೆ ನಾವು ನೋಡ್ಕೊಳೋದೇ ಕಷ್ಟ ಅನ್ನೋ ಟೈಮ್ನಾಗೆ ಕಿಟ್ಟುಗಳು ಹಂಚಿರ್ಬೋದು ಹಾಸ್ಪಿಟ್ಲ್ಗಳಿಗೆ ವಿಚಾರವಾಗಿ ಸ್ವಲ್ಪ ಎಲ್ಲ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದು ಮುಂದೇನೂ ಇದೇ ಥರ ಮಾಡ್ಬೋದು ಅನ್ನೋ ನಂಬಿಕೆ ಜಾಸ್ತಿ ಇದೆ ಅಲ್ಲ ಈಗ ಕರೋನಾ ಸಮಯದಲ್ಲಿ ಶಾಸಕರು ಏನು ಮಾಡ್ತಿದ್ರು ಅಂತ ಅದು ನಮಗೆ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ನೀವು ಹೇಳ್ಬೇಕು ಏನು ಮಾಡಿದ್ರಿ ನಮ್ಗೆ ಗೊತ್ತಿಲ್ಲ ಸರ್ ಅದು ಎಲ್ಲಿದ್ರು ಶಾಸಕರು ಸ್ಪಂದನೆ ಮಾಡಿದ್ರ ಸ್ಪಂದನೆ ಬಂದರು ಮಾಡಿದ್ರು ಬಟ್ ಯಾರ್ಯಾರು ತಲುಪೈತೆ ಅನ್ನೋದು ನಮಗಂತೂ ಕಣ್ಣು ಕಾಣಿಸ್ತಾ ಇಲ್ಲ ಮತ್ತು ಧೀರಜ್ ಅವಾಗೆ ಸುಮಾರು ಕೆಲಸಗಳೇ ಮಾಡಿಕೊಟ್ಟಿದ್ದಾರೆ ಒಂದೇ ಸಾರಿ ಗೆಲ್ತಿದ್ದಾರೆ ಒಂದೇ ಸಾರಿ ಗೆದ್ದಕ್ಕೆ ಚನ್ನಗಪ್ಪ ಅವ್ರದ್ದು ಅವರು ಜೆ ಡಿ ಎಸ್ ಕಾಂಪಿಟೇಷನ್ ಇದ್ದಿದ್ದರಿಂದ ಗೆದ್ದರು ಎರಡನೇ ಸಾರಿ ಬಿ ಜೆ ಪಿ ಕ್ಯಾಂಡಿಡೇಟ್ ಸ್ವಲ್ಪ ಡೌನ್ ಆಗಿದ್ದಕ್ಕೆ ಗೆದ್ದರು ಬಿಟ್ಟರೆ ಅಭಿವೃದ್ಧಿ ಅಂತ ಫಸ್ಟರ್ ಮಾಡಿದ್ರು ಯಾಕಂದರೆ ಫಸ್ಟ್ನೇ ಅಧಿಕಾರದಲ್ಲಿ ಸಿದ್ದರಾಮಯ್ಯ ಏನೋ ಮುಖ್ಯಮಂತ್ರಿ ಆಗಿದ್ದರು ಅನುದಾನಗಳು ತೊಗೊಂಬಂದರು ಮಾಡಿದ್ರು ಬಟ್ ಎರಡನೇ ಟರ್ಮಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಬಿ ಜೆ ಪಿ ಕೊಡಲಿಲ್ಲ ಬಿ ಜೆ ಪಿ ಕೊಡಲಿಲ್ಲ ಅಂತಾನೆ ಅದಕ್ಕೆ ನಾವು ಕಾರಣನ ನಮ್ಮ ಎಮ್ ಎಲ್ ಎ ನಾವು ಕೇಳ್ತೀವಿ ಹೊರತು ನಾವು ಹೋಗಿ ಅಲ್ಲಿ ಅಲ್ಲಿ ಕೇಳಲಿ ಅಂತ ಇವ್ರನ್ನ ರೆಡಿ ಮಾಡಿದ್ದೀವಿ ಹೊರತು ನಾವು ಹೋಗಿ ಅಲ್ಲಿ ಕೇಳೋಕ್ಕಾಗಲ್ಲ ಅನುದಾನ ತರೋದಕ್ಕೆ ಇವರು ಮುಂದೋಗಿ ಸ್ವಲ್ಪ ಅವರ ಎಲ್ಲೆಲ್ಲ ಅನುದಾನ ಸಾಧ್ಯ ಅವ್ರು ತರಬೇಕು
ಅದು ಅವ್ರು ಮಾಡಬೇಕು ಹೊರತು ನಮ್ಗೆ ಕೊಡಲಿಲ್ಲ ಅಂತ ನೆಪ ಹೇಳ್ಕೊಂಡು ತಿರ್ಗಾ ಎಲೆಕ್ಷನ್ ನನ್ನೇ ಗೆಲ್ಲಿಸ್ರಿ 10 ವರ್ಷ ಮಾಡಿದ್ದೀನಿ ಅಂದರೆ ಇದರಲ್ಲಿ ಬಿ ಜೆ ಪಿ ನರಸಿಂಹಸ್ವಾಮಿ ಅವ್ರದ್ದು ಸ್ವಲ್ಪ ಹೊರಕಿದೆ ಅವಾಗ ಗೆದ್ದಿದ್ದಾಗ ಯಡಿಯೂರಪ್ಪನವ್ರದಿಂದ ಸುಮಾರು ಅನುದಾನಗಳು ತಂದರು ಬಟ್ ಉಪಚುನಾವಣೆಯೊಳಗೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತಿದ್ದರಿಂದ ಅನುದಾನ ಹಂಗೆ ಕಂಟಿನ್ಯೂ ಆಯಿತು ಅದನ್ನೇ ಅವ್ರು ಬಳಸ್ಕೊಂಡಿದ್ದಾರೆ ಬಟ್ ಅದಕ್ಕೆ ಮೂಲ ಕಾರಣ ಬಿ ಜೆ ಪಿ ಇದು ಇರುತ್ತೆ ಅಲ್ಲ ಈಗ ಕಾಂಗ್ರೆಸ್ನಲ್ಲೇ ಕೂಡ ಟಿಕೆಟ್ ಫೈಟ್ ಇದೆ ವೆಂಕಟರಮಣಯ್ಯಗೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆನಂದ್ ಕುಮಾರ್ ಅವ್ರು ಟಿಕೆಟ್ ಕೇಳಿದೆ ಸರ್ ನಾನು ಅಭಿವೃದ್ಧಿ ಮಾಡ್ತೀನಿ ದೊಡ್ಡಬಳ್ಳಾಪುರ ಜನ ನಾಡಿ ಬಿಡ್ತಾ ನಂಗೆ ಗೊತ್ತು ಅಂತ ಅಲ್ಲ ಗೊತ್ತು ಅಂದರೆ ಈಗ ಕಷ್ಟದಲ್ಲಿದ್ದಾಗ ಯಾರು ಬಂದು ಹೆಲ್ಪ್ ಮಾಡಿರ್ತಾರೆ ಅನ್ನೋ ಜನಕ್ಕೂ ಗೊತ್ತಿದೆ ಈಗ ಅಧಿಕಾರ ಸಿಕ್ಕಿದ ಮೇಲೆ ಹೆಲ್ಪ್ ಮಾಡೋದು ಎಲ್ಲರೂ ಮಾಡ್ತಾರೆ ನಾನು 1 ಕೋಟಿ ರೂಪಾಯಿ ಸಿಕ್ಕರೆ ನಾನು 50 ಲಕ್ಷ ದಾನ ಮಾಡ್ತೀನಿ ಏನು ಇಲ್ಲದಾಗ ಕಷ್ಟದಾಗವ್ರೆ ಅಂತಾರೆ 1 ರೂಪಾಯಿ ಕೊಟ್ಟರೆ ಆ 1 ರೂಪಾಯಿಗೆ ಬೆಲೆ ಇರುತ್ತೆ ಅದನ್ನು ಮಾಡಿದ್ದಾರೆ ಧೀರಾಜು ನಮ್ಮ ಒಂದು ಊರಿನ ಲೆಕ್ಕ ಯೋಚನೆ ಮಾಡಿದ್ರೆ ನಾವು ಜನಗಳು ನೋಡಿರೋ ಲೆಕ್ಕಕ್ಕೆ ಧೀರಾಜ್ಗೆ ಒಂದು ಅವಕಾಶ ಕೊಡಬೇಕು ಕೊಡಬೇಕು ಯುವಕರಿಗೂ ಬರಬೇಕು ಅವನು ಆಯಪ್ಪನು ನೆಕ್ಸ್ಟ್ ಮಾಡಲಿಲ್ಲ ಅಂದರೆ ಅವನು ಬಿಟ್ಟು ಇನ್ಯಾವ ಯುವಕರು ಇಲ್ಲ ಅನುಭವ ಇರೋವಂಥವ್ರು ಅವ್ರಿಗೆ ಕೊಡಬೇಕಾದ್ರೆ ಯಾಕಂದ್ರೆ ಯಾರೋ ಗೆದ್ದುಬಿಟ್ಟಿದ್ದಾರೆ ಅವ್ರು ಮಾಡೋರೆ ಅಂತಂದರೆ ಅವರು ಇರೋವರೆಗೂ ಅವ್ರನ್ನೇ ಗೆಲ್ಲಿಸ್ಕೊಳೋಕ್ಕೆ ಒಬ್ಬಿಟ್ಬಿಟ್ರೆ ಬೇರೆಯವ್ರಿಗೆ ಅವಕಾಶ ಎಲ್ಲಿಂದ ಬರುತ್ತೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ಈಗ ಸದ್ಯಕ್ಕೆ ಯುವಕ ಮಾಡ್ಬೋದು ಇನ್ನೊಂದು ಎಜುಕೇಟೆಡ್ ಆಯ್ದರಿಂದ ಇವಾಗ ದುಡ್ಡು ಎಷ್ಟು ಮಾಡಿದ್ವಿ ಅನ್ನೋಕ್ಕೆ ಮುಖ್ಯ ಅಲ್ಲ ಎಷ್ಟು ವಿದ್ಯಾವಂತರಿದ್ದಾರೆ ಎಷ್ಟು ವಿದ್ಯಾವಂತರಿಗೆ ಅವರು ಉದ್ಯೋಗ ಕೊಡಿಸ್ತಾರೆ ಈಗ ವಯಸ್ಸಾಗಿರೋ ಅಪ್ಪ ಅಮ್ಮ ಅವ್ರು ನೋಡ್ಕೊಬೇಕಾದ್ರೆ ಮಕ್ಕಳು ಕರ್ತವ್ಯ ಆಗಿರುತ್ತೆ ಆ ಮಕ್ಕಳಿಗೆ ಉದ್ಯೋಗ ಕೊಡಿಸೋ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿಗೆ ಇರಬೇಕಾಗುತ್ತೆ ಈಗ ಸುಮಾರು ಕೆಲಸಗಳು ಮಾಡಿದ್ದಾರೆ ಸುಮಾರು ಕೆಲಸಗಳು ಕೊಡಿಸಿದಾರಂತೆ ಆದ್ದರಿಂದ ಯುವಕರು ಬರಬೇಕು ವಿದ್ಯಾವಂತರು ಬರಬೇಕು ನಮ್ಮ ಉದ್ದೇಶ ಯಾಕಂದ್ರೆ ನಾವು ವಿದ್ಯಾವಂತರು ವಿದ್ಯಾವಂತರಾಗಿ ನಾವು ಕೆಲಸ ಹುಡುಕೊಂಡು ಹೋದಾಗ ನಮ್ಗೆ ಯಾರು ಕೆಲಸ ಕೊಡಲಿಲ್ಲ ಬಟ್ ವಿದ್ಯಾವಂತ MLA ಬಂದಾಗ ಅವರಿಂದ ಸಹ ಅನುಕೂಲ ಆಗ್ಬೋದು ಫ್ಯೂಚರ್ಗೆ ಯಾಕಂದರೆ ದೇಶ ಉದ್ಧಾರ ಆಗಬೇಕು ಅಂದರೆ ವಿದ್ಯಾವಂತರಿಂದಲೇ